ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಅಪ್ಪ ಅಮ್ಮ ಎಷ್ಟೊತ್ತಾದ್ರೂ ಬಂದಿಲ್ಲ, ಎಲ್ಲಿದ್ದಾರೆ ಅಂತ ಫೋನ್ ಮಾಡಿ ಕೇಳ್ತೀಯಾ? ಇಬ್ರು ಕಾಲ್ ರಿಸೀವ್ ಮಾಡ್ತಾ ಇಲ್ಲ. ಹೌದಾ, ಇವಾಗ ಏನ್ ಮಾಡೋದು? ಅದೇ ನಂಗೂ ಗೊತ್ತಾಗ್ತಿಲ್ಲ ಅಕ್ಕ. ಅಮ್ಮು, ನಿನ್ನೇನು ನಾನು ಫೋನ್ ಮಾಡಿದ್ದೆ, ಆದ್ರೆ ನಾನು ಫೋನ್ ಪಿಕ್ ಮಾಡ್ಲಿಲ್ಲ, ನನಗೆ ರಿಟರ್ನು ಮಾಡ್ಲಿಲ್ಲ. ನನಗೆ ಯಾಕೋ ತುಂಬಾ ಭಯ ಆಗ್ತಿದೆ ಕಣೆ. ಆರ್ತಿ, ಭಯಪಡೋ ಅಗತ್ಯ ಏನೂ ಇಲ್ಲ, ಮೊದಲು ನೀನು ರೆಡಿ ಆಗು. ಹೌದಕ್ಕ, ನೀನ್ ಫಸ್ಟ್ ರೆಡಿ ಆಗು, ಇರು, ನಾನು ರೆಡಿ ಮಾಡ್ತೀನಿ. ಅಪ್ಪ, ನಾನೊಬ್ಳೆ ಹೋದ್ರೆ ಸುಹಾಸಿನಿ ಅತ್ತೆ ಏನು ಅನ್ನಲ್ಲ ಅನ್ಸುತ್ತೆ, ನಾನೊಬ್ಳೆ ಹೋಗ್ ಬರ್ಲಾ? ಬೇಡ ಕಂದ, ಸುಹಾಸಿನಿ ಅವ್ರ ಬಗ್ಗೆ ನಾವು ಹಾಗೆಲ್ಲ ಅನ್ಕೊಳ್ಳೋದಕ್ಕೆ ಆಗೋದಿಲ್ಲ. ನಮ್ಮನ್ ಬಿಟ್ಟು ನೀನ್ ಒಬ್ಳೆ ಹೋದ್ರು ಅವರು ಮಾತಾಡ್ತಾರೆ, ಎಲ್ರು ಮುಂದೆ ನಿನ್ಗೆ ಅವಮಾನ ಮಾಡ್ತಾರೆ. ನಾವಿಬ್ರಾದ್ರೆ ಹೇಗೋ ಸಹಿಸ್ಕೊತೀವಿ, ಆದ್ರೆ ನೀನಿನ್ನೂ ಚಿಕ್ಕವಳು, ನಿನಗೆ ಸಹಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ. ಅದಕ್ಕೆ ಯಾರು ಹೋಗೋದ್ ಬೇಡ. ಆದ್ರೂ ನೋಡ್ಬೇಕು ಅಂತ ಆಸೆ ಇರುತ್ತಲ್ವಾ ರೀ? ಆಸೆ ಇದೆ ಅಂತ ಹೋದ್ರೆ ನಿರಾಸೆ ಆಗುತ್ತೆ ಅಂತ ಗೊತ್ತಿದೆ ಅಲ್ವಾ? ಸದ್ಯಕ್ಕೆ ನಮ್ಮ ಮಕ್ಕಳಿಬ್ರು ನೆಮ್ಮದಿಯಾಗಿದ್ದಾರೆ. ನಾವು ಅಲ್ಲಿ ಹೋಗಿ ಅವ್ರ ನೆಮ್ಮದಿಗೆ ಸಂಚಾರ ತರೋದ್ ಬೇಡ. ನಮ್ಮ ಮಕ್ಕಳಿಬ್ರು ನೆಮ್ಮದಿಯಾಗಿರ್ಲಿ, ಆರ್ತಿ ಸೀಮಂತ ಚೆನ್ನಾಗಾಗ್ಲಿ ಅಂತ ನಾವಿಲ್ಲೇ ದೂರದಿಂದ ಅವ್ರಿಗೆ ಆಶೀರ್ವಾದ ಮಾಡೋಣ. ಸದ್ಯಕ್ಕೆ ನಡೀರಿ, ಹೋಗೋಣ. ನಡೀರಿ ಅಂದ್ರೆ ಎಲ್ಲಕ್ಕೆ ಹೋಗೋದು? ಇಷ್ಟಕ್ಕೂ ನಾವು ಎಲ್ಲಕ್ಕೆ ಹೋಗ್ತಿದ್ದೀವಿ ಅಂತನಾದ್ರೂ ಹೇಳಿ. ಈಗ ಬಸ್ ಸ್ಟ್ಯಾಂಡ್ವರೆಗೂ ಹೋಗೋಣ. ಅಲ್ಲಿಂದ ಎಲ್ಲಕ್ಕೆ ಹೋಗೋದು? ಯಾವುದಾದ್ರೂ ಊರಿಗೆ ಒಂದು ಬಸ್ ಹತ್ಕೊಂಡು ಹೋಗೋಣ. ಊರ್ಗ ಯಾಕೆ? ಯಾಕೆ ಅಂದ್ರೆ ನಾವಿಲ್ಲೇ ಇದ್ರೆ ಅವರು ನಮ್ಮನ್ನ ಹುಡ್ಕೊಂಡು ಬರೋ ಸಾಧ್ಯತೆ ಇದೆ. ಅದಕ್ಕೆ ರೀ, ಇವತ್ತೊಂದಿನ ನಾವು ತಪ್ಪಿಸ್ಕೊಂಡು ಓಡಾಡ್ಬೋದು, ನಾಳೆನೋ ನಾಡಿದ್ದು ಅಳಿಯಂದ್ರ ಮನೆಯವರೆಲ್ಲ ನಮ್ಮನ್ನು ಹುಡ್ಕೊಂಡು ಬಂದು ನೀವು ಯಾಕೆ ಬರಲಿಲ್ಲ ಅಂತ ಕೇಳಿದ್ರೆ ಏನು ಉತ್ತರ ಕೊಡೋದು? ಎಲ್ಲ ಕಾಲಕ್ಕೆ ಬಿಡೋಣ ಬರಿ, ಕಾಲನೇ ಎಲ್ಲದನ್ನು ಸರಿಪಡಿಸುತ್ತೆ. ಸದ್ಯಕ್ಕೆ ಬೀಸೋದೊಣ್ಣೆಯಿಂದ ತಪ್ಪಿಸ್ಕೊಳ್ಳೋಣ, ನಡೀರಿ.
ಅಮ್ಮ, ಅಮೂಲ್ಯ ನೋಡಿದ್ರ? ಇಲ್ಲಪ್ಪ. ಎಲ್ಲಿ ಹೊಟ್ಟೋದ್ಲು? ಸರಿ ಬಿಡಿ, ನೀವೇನ್ ಮಾಡ್ತಿದ್ದೀರಲ್ಲಿ? ಏನೂ ಇಲ್ಲ. ಏನದು, ಅದನ್ನ ಯಾರು ತಗೊಂಡು ಬಂದಿದ್ದು? ನಾನೇ. ನೀವ ಯಾಕೆ? ಆರತಿ ಅವ್ರಿಗೆ ಕೊಡೋಣ ಅಂತ. ಸೂಪರಮ್ಮ, ನೀವು ನಿಮ್ಮ ನೋಡಿದ್ರೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ? ಒಂದು ನಿಮಿಷ. ಏನ್ ನಡೀತಾ ಇದೆ ಇಲ್ಲಿ? ಮಂಜುನಾಥ್ ಮತ್ತೆ ಪರಿ ಅವ್ರನ್ನ ಸುಮಂತಕ್ ಬರದ್ ಬೇಡ ಅಂತ ಹೇಳ್ತೀಯ ನೀನು? ನೀನು ಅನವಶ್ಯಕವಾಗಿ ನನ್ನ ವಿಷಯದಲ್ಲಿ ತಲೆ ಹಾಕ್ತಾ ಇದೀಯ ವೈದೇಹಿ. ನನ್ನನ್ನೇ ಪ್ರಶ್ನೆ ಮಾಡ್ತೀಯಾ? ನಿನ್ನ ಲಿಮಿಟೇಷನ್ಸ್ ಏನು ಅನ್ನೋದನ್ನ ಅರ್ಥ ಮಾಡಿಕೊಂಡು ನಿನ್ನ ಕೆಲಸ ನೀನು ನೋಡ್ಕೊಂಡಿದ್ರೆ ನಿನಗೂ ಒಳ್ಳೇದು, ನನಗೂ ಒಳ್ಳೇದು. ನನ್ನನ್ನು ಪ್ರಶ್ನೆ ಮಾಡೋದಕ್ಕೂ ಒಂದು ಯೋಗ್ಯತೆ ಇರಬೇಕು, ಅದು ನಿನಗಿಲ್ಲ. ನೀನಿಗೆಷ್ಟೇ ಆದರೂ ಈ ಮನೆ ಕೆಲಸದವಳು ಅನ್ನೋದನ್ನು ಮರಿಬೇಡ. ಮರ್ತ್ರೆ ನಾನೇ ನೆನಪು ಮಾಡಬೇಕಾಗತ್ತೆ. ಅಮ್ಮ, ಯಾವಾಗ ಬಂದ್ರಿ? ಈಗ ತಾನೆ. ಯಾಕೆ ವೈಜಯಂತಿ ಅಮ್ಮ ಒಂಥರ ಕಾಣ್ತಿದ್ದೀರಾ? ಏನಿಲ್ಲ ವೇದಾಂತ್, ಸೀಮಂತಕ್ಕೆ ನಾವು ಪ್ರೀತಿಯಿಂದ ಸೀರೆ ಕೊಡಿಸಿದ್ವಲ್ಲ, ಅದ್ಬಿಟ್ಟು ಬೇರೆ ಸೀರೆ ಉಟ್ಕೊಂಡಿದ್ಯಲ್ಲ ವೈದೇಹಿ ಅಂತ ಕೇಳ್ತಿದ್ದೆ. ಅಷ್ಟೇನಾ? ಬೇರೆ ಸೀರೆ ಉಟ್ಕೊಂಡಿದ್ಯಲ್ಲ ವೈದೇಹಿ ಅಂತ ಕೇಳ್ತಿದ್ದೆ. ನೀವೀಗ ಏನಂತ ಹೇಳಿದ್ರಿ? ಬೇರೆ ಸೀರೆ ಉಟ್ಕೊಂಡಿದ್ಯಲ್ಲ ವೈದೇಹಿ ಅಂತ ಕೇಳ್ತಿದ್ದೆ. ವೈದೇಹಿ ಅಂದ್ಬಿಟ್ನಾ? ಸಾರಿ ವೇದಾಂತ್, ವೈಜಯಂತಿ ಅನ್ನಕ್ ಹೋಗಿ ಬಾಯಿ ತಪ್ಪಿ ಹಾಗಂದ್ಬಿಟ್ಟೆ. ಹೌದಾ? ಇಟ್ಸ್ ಓಕೆ. ಸತ್ಯ ತುಂಬಾ ದಿನ ಮುಚ್ಚಿಡಕ್ಕಾಗಲ್ಲ ಸುಹಾಸಿನಿ. ಇವತ್ತು ನಿನ್ನ ಬಾಯಿಂದನೇ ವೈದೇಹಿ ಅಂತ ಬಂತು. ನಾಳೆ ನಿನ್ನಿಂದಾನೇ ನನ್ನ ಮಕ್ಕಳಿಗೆ ನಾನೇ ಅವ್ರ ಹೆತ್ತ ತಾಯಿ ಅಂತ ಗೊತ್ತಾಗುತ್ತೆ. ನೋಡ್ತಾ
ಅಳ್ಬೇಡ, ಸಮಾಧಾನ ಮಾಡ್ಕೋ. ಆಟೋ ನಿಲ್ಸಪ್ಪ. ಬರೀ ನೀನ್ ಹೀಗೆ ಕಣ್ಣೀರು ಹಾಕೋದನ್ನ ನನ್ನಿಂದ ನೋಡೋದಕ್ಕಾಗೋದಿಲ್ಲ. ದಯವಿಟ್ಟು ಸಮಾಧಾನ ಮಾಡ್ಕೋ. ಹೇಗ್ರಿ ಸಮಾಧಾನ ಮಾಡ್ಕೊಳ್ಳಿ? ಯಾವ ತಾಯಿಗೂ ಇಂಥ ಪರಿಸ್ಥಿತಿ ಬರಬಾರ್ದು. ನನ್ನ ಮನ್ಸು ತುಂಬಾ ನೋವಾಗಿದೆ, ಪ್ರಾಣ ತಕ್ಕೊಂಬಿಡೋಣ ಅನ್ನಿಸ್ತಿದೆ. ಬರೀ ಇಂಥ ಮಾತುಗಳನ್ನೆಲ್ಲ ಆಡ್ಬೇಡ ಪರಿ. ಏನು ನೀನು ಆರ್ತಿ ಸೀಮಂತ ನೋಡಬೇಕು ತಾನೆ? ಸರಿ ನಡಿ, ನಾನಲ್ಲಿ ಕರ್ಕೊಂಡು ಹೋಗ್ತೀನಿ. ನೀವು ಹೇಳ್ತಿರೋದು ನಿಜಾನ? ನಿಜಾನೇ ಪರಿ. ನಿನ್ನ ಗಂಡನಾಗಿ ನಾನು ಅಷ್ಟು ಮಾಡದೆ ಇದ್ರೆ ಹೇಗೆ? ಡ್ರೈವರ್ ಆಟೋ ತಿರುಗಿಸಪ್ಪ. ಅಮ್ಮು, ಇನ್ನೊಂದ್ಸಲ ಫೋನ್ ಮಾಡ್ತೀಯಾ? ಅಂಜುಗೂ ಕಾಲ್ ಮಾಡಿದೆ, ಅವಳು ರಿಸೀವ್ ಮಾಡ್ತಾ ಇಲ್ಲ. ಹೌದಾ? ಇರು, ನಾನೊಂದ್ಸಲ ಟ್ರೈ ಮಾಡ್ತೀನಿ. ಇಲ್ಲ ಕಣ್, ಫೋನ್ ತೆಗಿತಿಲ್ಲ. ನಂಗೆ ಯಾಕೋ ಏನೋ ಆಗಿದೆ ಅಂತ ಅನ್ನಿಸ್ತದೆ. ಫೋನ್ ರಿಸೀವ್ ಮಾಡ್ತಿಲ್ಲ ಅಂತಂದ್ರೆ ಬ್ಯುಸಿ ಇದ್ದಾರೆ ಅಂತ ಅನ್ಸುತ್ತೆ. ನೋಡಿದ ಕೂಡ ಅವರೇ ಮಾಡ್ತಾರೆ ಬಿಡು, ಯಾಕೆ ಟೆನ್ಷನ್ ಮಾಡ್ತಾ ಇದೆಯಾ? ಇಲ್ಲ ಅದಕ್ಕೆ, ನಿನ್ನೆಯಿಂದಾನು ಫೋನ್ ತೆಗಿತಿಲ್ಲ, ರಿಟರ್ನು ನನಗೆ ಕಾಲ್ ಮಾಡಲಿಲ್ಲ. ಈ ಥರ ಎಲ್ಲ ಮಾಡಿದ್ರೆ ನಾನು ಏನು ಅಂದ್ಕೋಬೇಕು ಹೇಳಿ? ಏನಾಯ್ತು ಅತ್ಯ? ಆರ್ತಿ, ಯಾಕೆ ಇನ್ನೂ ರೆಡಿ ಆಗಿಲ್ಲ ನೀವು? ಅಣ್ಣ, ಚಿಕ್ಕತ್ತೆ ಚಿಕ್ಕ ಮಾವ ಫೋನ್ ಪಿಕ್ ಮಾಡ್ತಾ ಇಲ್ಲ, ಅದಕ್ಕೆ ಆರ್ತಿ ಗಾಬರಿ ಆಗಿದ್ದಾಳೆ. ಅದ್ರಲ್ಲಿ ಗಾಬರಿ ಆಗುವಂಥದ್ದು ಏನಿದೆ? ಮೋಸ್ಟ್ಲಿ ಬರ್ತಿರ್ಬೋದು, ಸ್ವಲ್ಪ ವೇಟ್ ಮಾಡೋಣ. ಅಣ್ಣ, ಯಾವುದಕ್ಕೂ ಒಂದ್ಸತಿ ಮನೆ ಹತ್ರ ಹೋಗಿ ಮಾಡ್ಕೊಂಡು ಬರ್ತೀಯಾ? ಹಾಂ ಸರಿ, ನಾನು ಮನೆ ಹತ್ರ ಹೋಗಿ ಚೆಕ್ ಮಾಡಿ ಕಾಲ್ ಮಾಡ್ತೀನಿ.
ರೀ, ನಮ್ಮ ಆರ್ತಿ ಸೀಮಂತ ಇಲ್ಲಿ ಮಾಡ್ತಿದಾರ? ಹೌದು, ಅದಕ್ಕೆ ನಿಮ್ಮನೆಯಲ್ಲಿ ಕರ್ಕೊಂಡ್ ಬಂದಿದ್ದ. ಹಾಗಾದ್ರೆ ತುಂಬಾ ಜೋರಾಗಿ ಮಾಡ್ತಿದ್ದಾರೆ ಅನ್ಸುತ್ತಲ್ಲ? ಹೌದು. ಅಪ್ಪ, ಈಗ ಒಳಗಡೆ ಹೇಗೋಗೋದು? ಒಳಗಡೆ ಹೋಗೋದಕ್ಕಾಗಲ್ಲ ಅಂಜು. ಒಳಗಡೆ ಹೋದ್ರೆ ಸುಹಾಸಿನಿ ಅವ್ರಿಗೆ ಗೊತ್ತಾಗುತ್ತೆ. ಅದಕ್ಕೆ ನಾವು ಇಲ್ಲೇ ಎಲ್ಲಾದರೂ ಮರೆಯಲ್ಲಿ ನಿಂತ್ಕೊಂಡು ನೋಡಬೇಕು. ಒಂದು ವಿಷಯ ನೆನ್ಪಿಟ್ಕೊಳ್ಳಿ, ಸುಹಾಸಿನಿ ಅವ್ರಿಗೆ ಗೊತ್ತಾದರೆ ನಮ್ಮ ಮರ್ಯಾದೆ ಹೋಗುತ್ತೆ. ರೀ, ಒಳಗಿಂದನೋ ಹೊರಗಿಂದನೋ ನಮ್ಮ ಆರ್ತಿ ಸಿಮಂತನ ಕಣ್ ತುಂಬ ನೋಡಬೇಕು ಅಷ್ಟೆ. ಸರಿ, ಯಾರಾದರೂ ನೋಡೋದಕ್ಕಿಂತ ಮುಂಚೆ ನಮ್ಮ ಮುಖಗಳನ್ನು ಮುಚ್ಕೊಳ್ಳೋಣ. ರೀ, ನಮ್ಮ ಜೀವನದಲ್ಲಿ ಇಂಥ ಒಂದು ದಿನ ಬರುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ನಮ್ಮ ಮಗಳು ಸೀಮಂತನ ನಾವು ಈ ಥರ ಮುಖ ಮುಚ್ಕೊಂಡು ನೋಡೋಂಥ ಪರಿಸ್ಥಿತಿ ಬರುತ್ತೆ ಅಂದ್ಕೊಂಡಿರಲಿಲ್ಲ. ಏನು ಮಾಡೋದು ಬರೀ, ಬಂದದ್ದನ್ನು ಅನುಭವಿಸ್ಲೇಬೇಕು. ಸರಿ, ನಡೀರಿ, ಹೋಗೋಣ. ನನ್ನ ಕಷ್ಟ ನಿಮ್ಗೇನ್ರಿ ಗೊತ್ತೋ? ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ನಾನು ಕೆಲಸ ಕಳ್ಕೊಂಡು ದೇಶಾಂತರ ಹೋಗ್ಬೇಕಾಗುತ್ತೆ. ನಿಮಗೆ ಅಡುಗೆ ಕೆಲಸಕ್ಕೆ 3 ಜನ ನಾನು ಕಳಿಸಿ ಅಂತ ಹೇಳಿರ್ಲಿಲ್ವಾ? ಇನ್ನೂ ಕಳಿಸೇ ಇಲ್ಲ ನೀವು. ಏನು ಕಳಿಸಿ ತುಂಬ ಹೊತ್ತಾಯ್ತಾ? ಇನ್ನೂ ಬಂದೇ ಅಲ್ವಲ್ಲ. ಮೋಸ್ಟ್ಲಿ ಇವರೇ ಇರಬೇಕು. ಸರಿ ಸರಿ, ಬಂದ್ರು ಅನ್ಸುತ್ತೆ. ಹಾಂ, ಕಟ್ ಮಾಡಿ ನೀವು. ನೀವೇನ್ರಿ ಅಡುಗೆ ಕೆಲಸದವರು? ಹೌದು ಹೌದು. ಏನ್ರಿ, ನೀವು ಅಡುಗೆ ಕೆಲ್ಸಕ್ಕೆ ಬಂದಿದ್ದೀರಾ ಇಲ್ಲ ಊಟ ಮಾಡಕ್ಕೆ ಬಂದಿದ್ದೀರಾ? ಬೇಗ ಬರಬೇಕು ಅಂತ ಗೊತ್ತಾಗಲ್ವಾ? ಸರಿ ಸರಿ, ಬನ್ನಿ. ಏನು ಮುಖ ನೋಡ್ತಾ ಇದ್ದೀರಾ? ಬನ್ನಿ. ಇವರು ಅಡುಗೆ ಕೆಲಸಕ್ಕೆ ಬಂದಿದ್ದಾರೆ. ಸರಿ, ಏನೇನು ಕೆಲಸ ಇದೆ ಅವ್ರಿಗೆ ವಹಿಸ್ಬಿಡಿ. ಸರಿ ಸರ್. ನೀವು ತರಕಾರಿ ಎಲ್ಲ ಹಚ್ಕೊಳ್ಳಿ, ನೀವು ಈ ಪಾತ್ರೆ ತೊಳ್ಕೊಬನ್ರಮ್ಮ. ಏಯ್, ಬೇಗ ಬೇಗ ಕಾಯಿ ಹೊಡ್ಕೊಳ್ಳ. ಬರೀ ಸೀಮಂತ ನಡೆಯೋವರೆಗೂ ನಾವು ಇಲ್ಲಿರೋದೇ ಸೇಫ್ ಅನ್ಸುತ್ತೆ. ಯಾರಿಗೂ ಅನುಮಾನ ಬರೋದಿಲ್ಲ. ನೀವು ಇನ್ನೊಮ್ಮ ಕತೆ ಮಾತಾಡ್ತಾ ಇದ್ದೀರಾ? ಹೋಗಿ ಹೋಗಿ ಕೆಲಸ ಸ್ಟಾರ್ಟ್ ಮಾಡ್ಕೊಳ್ಳಿ. ಹೋಗ್ರಮ್ಮ, ಪಾತ್ರೆ ತೊಳ್ಕೊಳ್ಳಿ ಬೇಗ ಬೇಗ. ಮಾಡ್ತೀವಿ ಸರ್, ಮಾಡ್ತೀವಿ.